ರೇಖೆ ಅಂತಂದ್ರೆ ಗೆರೆ. ಇವೇನು ಇಂಗ್ಲಿಷ್ ನಲ್ಲಿ ಲೈನ್ ಅಂತ ಹೇಳ್ತಾರಲ್ವಾ, ಅದಕ್ಕೆ ನಾವು ರೇಖೆಗಳು ಅಂತ ಹೇಳ್ತೀವಿ. ಮತ್ತೆ ನಾವು ರೇಖೆಗಳನ್ನ ನಮ್ಮ ಕೈಯಲ್ಲೂ ಕೂಡ ಕಾಣಬಹುದು, ಹೌದಾ? ನಮ್ಮ ಕೈಯಲ್ಲಿ ಕೂಡ ಒಂದೇ ರೀತಿಯಾದಂತ ಗೆರೆಗಳಿದ್ದಾವ ಇಲ್ಲ? ಒಂದೇ ರೀತಿಯಾದಂತ ಗೆರೆಗಳು ನಮ್ಮ ಕೈಯಲ್ಲಿಲ್ಲ. ನಮ್ಮ ಕೈಯಲ್ಲಿ ಆಯಾ ರೀತಿಯ ಗೆರೆಗಳಿದ್ದಾವೆ, ಒಂದು ಸೀದಾ ಇದ್ದಾವೆ, ಅಡ್ಡ ಇದ್ದಾವೆ, ಉಲ್ಟಾ ಇದ್ದಾವೆ, ಕ್ರಾಸಲ್ಲಿದ್ದಾವೆ, ಹಲವಾರು ರೀತಿಯ ನಮ್ಮ ಗೆರೆಗಳನ್ನ ಕಾಣಬಹುದು. ಹಾಗಾದ್ರೆ ಮಕ್ಕಳೇ, ನಾನು ನಿಮಗೆ ಒಂದಿಷ್ಟು ರೇಖಾವಿನ್ಯಾಸಗಳನ್ನ ರೇಖೆಯ ಗೆರೆಗಳನ್ನ ತಂದು ತೋರಿಸ್ತೀನಿ. ಆ ಗೆರೆಗಳು ಯಾವ ಅನ್ನೋದನ್ನ ನೀವು ಗುರುತಿಸಬೇಕಾಗುತ್ತೆ, ಗುರುತಿಸಿ ಹೇಳಬೇಕಾಗುತ್ತೆ. ಹಾಗಾದ್ರೆ ಮಕ್ಕಳೇ, ಇಲ್ಲಿ ರೇಖಾಭ್ಯಾಸ ಒಂದು ಅಥವಾ ರೇಖಾ ವಿನ್ಯಾಸಗಳಲ್ಲಿ ಒಂದಿದೆ. ಯಾವುದು ಯಾವ್ದು ಒಂದಿದ್ದು? ಎಸ್, ಒಂದಿದ್ದು ಉದ್ದ ಗೆರೆ ಇದೆ. ಯಾವ ಗೆರೆ ಇದೆ? ಉದ್ದ ಗೆರೆ ಇದೆ. ಉದ್ದ ಗೆರೆಯಿಂದ ಹೇಗೆ ಬರೆಯುವುದು? ಮೇಲಿನಿಂದ ನೆಲಕ್ಕೆ ಹೋಗಬೇಕು. ಹಾಗಾದ್ರೆ ಎರಡನೇ ಗೆರೆ ಯಾವುದೇ? ಅಡ್ಡ ಗೆರೆ ಇದೆ. ಅಡ್ಡ ಗೆರೆ ಯಾವ ಬರೆಯುವುದು? ಹೌದು, ಎಡಗಡೆಯಿಂದ ಬಲಗಡೆ ತಗೋಬೇಕು. ಇದನ್ನ ನಾವು ಅಡ್ಡ ಗೆರೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮೂರನೇದರಲ್ಲಿ ಯಾವ ಗೆರೆ ಇದೆ? ಅದು ಯಾವ ರೀತಿ ಇದೆ? ಎಸ್, ಮೂರನೇ ಗೆರೆ ಸ್ವಲ್ಪ ಓರೆಯಾಗಿದೆ. ಈಗ ರೇಖಾಭ್ಯಾಸ ಹಂತ ಒಂದರಲ್ಲಿ ಯಾವ್ಯಾವ ಗೆರೆಗಳು ಬರ್ತವೆ ಅನ್ನೋದನ್ನ ನೋಡೋಣ. ಮಕ್ಕಳೇ, ಫಸ್ಟ್ ಒನ್ ಅಲ್ಲಿ ಯಾವ್ದು ಬರುತ್ತೆ? ಮೊದಲನೆಯ ಗೆರೆ ಯಾವುದು? ವೃತ್ತಾಕಾರ. ಯಾವ್ದಿದೆ? ವೃತ್ತಾಕಾರದಲ್ಲಿದೆ. ಈ ರೇಖೆಗಳು ಯಾಕೆ ನಾವು ಅಭ್ಯಾಸ ಮಾಡ್ತೇವೆ ಅಂದ್ರೆ, ಅಕ್ಷರಗಳ ಒಂದು ವಿನ್ಯಾಸವನ್ನ, ಆಕಾರವನ್ನ ತಿಳಿದಕ್ಕೆ ನಾವು ಈ ಒಂದು ರೇಖಾಭ್ಯಾಸವನ್ನ ಮಾಡ್ತಿದ್ದೀವಿ. ಆದ್ರೆ ಇಲ್ಲಿ ಯಾವ ಆಕಾರ ಇದೆ? ವೃತ್ತಾಕಾರ ಇದೆ. ವೃತ್ತಾಕಾರದ ರೇಖೆ ಇದೆ, ಅದನ್ನು ನಿಮಗೆ ಬಾಣದ ಒಂದು ಸಹಾಯದಿಂದ ಬರಲಿ ಕೊಟ್ಟಿದ್ದಾರೆ. ಆ ತರ ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಹಾಗೆ ಕೆಳಗಡೆ ಚುಕ್ಕಿಗಳನ್ನು ಕೊಟ್ಟಿದ್ದಾರೆ, ಆ ಚುಕ್ಕಿಗಳ ಸಹಾಯದಿಂದ ನೀವು ಅದನ್ನ ಸೇರಿಸ್ತಾ ಹೋಗಿ. ಕೆಳಗಡೆ ಫುಲ್ ಖಾಲಿ ಜಾಗ ಕೊಟ್ಟಿದ್ದಾರಲ್ವಾ ಮಕ್ಕಳೇ, ಅದನ್ನ ನೀವೇ ಬರಬೇಕು. ಮೇಲ್ಗಡೆ ನೋಡ್ಕೊಂಡು ಕೆಳಗಡೆ ಖಾಲಿ ಜಾಗದಲ್ಲಿ ಬರಬೇಕು. ಈಗ ಒಂದು ಗೆರೆಯನ್ನು ನೋಡಿದ್ರು, ಕೆಳಗಡೆ ಇನ್ನೊಂದು ಗೆರೆ ಇದೆ, ಅದು ಯಾವುದು? ಎಸ್, ಓಕೆ, ಅರ್ಧ ವೃತ್ತ. ಅರ್ಧ ವೃತ್ತವನ್ನು ಕೂಡ ಬಾಣ
ಕಲಿಬೇಕಾಗುತ್ತೆ. ಇದನ್ನು ಕೂಡ ಚುಕ್ಕಿಯ ಸಹಾಯದಿಂದ ನೀವು ಅಭ್ಯಾಸ ಮಾಡಬೇಕು. ಕೆಳಗಡೆ ಖಾಲಿ ಜಾಗವನ್ನು ಪೂರ್ತಿ ಮಾಡಬೇಕು. ನೆಕ್ಸ್ಟ್ ಪುಟ ತಿರುಗಿಸಿ ಮಕ್ಕಳೇ. ನೆಕ್ಸ್ಟ್ ಪುಟದಲ್ಲಿ ರೇಖಾಭ್ಯಾಸ ಹಂತ ಎರಡು. ರೇಖಾಭ್ಯಾಸ ಹಂತ ಎರಡರಲ್ಲಿ ಯಾವ ಗೆರೆ ಇದೆ? ಮೊದಲನೇ ಗೆರೆ ಇದೆ. ಇದು ಕೂಡ ಅರ್ಧ ವೃತ್ತ ಅಂತ ನಾವು ಹೇಳ್ಬಹುದು. ಅರ್ಧ ವೃತ್ತ ಅಂತ ಹೇಗೆ ಅಂತ ಹೇಳಿದ್ರೆ ನಾವು ತೋರಿಸಿದೆ. ನಾನು ಪೂರ್ಣ ವೃತ್ತದಲ್ಲಿ ನಾವೇನ್ ಮಾಡಿದ್ವಿ? ಒಂದು ಅರ್ಧ ವೃತ್ತವನ್ನು ನಾವು ತೆಗೆದ್ವಿ. ಏನ್ ಮಾಡಿದ್ವಿ? ಅರ್ಧ ವೃತ್ತವನ್ನ ತೆಗೆದ್ವಿ. ಹೌದಾ? ಮೇಲ್ಗಡೆಯಿಂದ ಕೆಳಗಡೆ ವೃತ್ತ ಇದು, ಇದು ಕೆಳಗಡೆಯಿಂದ ಮೇಲ್ಗಡೆ ವೃತ್ತ ಅರ್ಧ ವೃತ್ತ. ಇದು ಮೇಲ್ಗಡೆಯಿಂದ ಅರ್ಧ ವೃತ್ತ, ಕೆಳಗಡೆಯಿಂದ ಅರ್ಧ ವೃತ್ತ. ಇದನ್ನು ನಾವು ಇಂಗ್ಲಿಷ್ ನಲ್ಲಿ ವ್ಯೂ ಅಂತ ಕೂಡ ಕರಿತೀವಿ. ಹೌದಾ? ಹಾಗಾದ್ರೆ ಈ ರೇಖೆಯನ್ನು ಹೇಗೆ ಬರೆಯುವುದು ಅಂತ ನಿಮಗೆ ಬಾಣದ ವೃತ್ತನ ಕೊಟ್ಟಿದ್ದಾರೆ. ಆ ಬಾಣದ ವೃತ್ತದಿಂದ ನೀವು ಈ ಚುಕ್ಕಿಯ ಸಹಾಯದಿಂದ ಸೇರಿಸ್ತಾ ಹೋಗಿ ಕಾಲಿಜನ ಭರ್ತಿ ಮಾಡಿ. ಹಾಗೆ ಎರಡನೆಯ ಗೆರೆ ಯಾವುದಿದೆ? ಉಲ್ಟಸಿ ಇದೆ ಅಲ್ವಾ? ಉಲ್ಟಸಿ ಇದೆ. ಆ ಉಲ್ಟಸಿಯನ್ನು ಕೂಡ ಬಾಣದ ವೃತ್ತದಿಂದ ಬರೀರಿ. ಇಲ್ಲಿ ಚುಕ್ಕಿಗಳ ಸಹಾಯ ಕೊಟ್ಟಿದ್ದಾರೆ. ಆ ಚುಕ್ಕಿಗಳ ನೆರವಿನಿಂದ ನೀವು ಅದನ್ನ ಬರೆಯುವುದನ್ನು ಅಭ್ಯಾಸ ಮಾಡಿ ಕೆಳಗಡೆ ಬಾಕ್ಸಲ್ಲಿ ಬರೀರಿ. ನೆಕ್ಸ್ಟ್ ರೇಖಾಭ್ಯಾಸ ಹಂತ ಎರಡರ ಲಾಸ್ಟ್ ಗೆರೆ ಯಾವುದು? ಸೀದಾ ಸಿ ಇದೆ. ಅದಕ್ಕೂ ಕೂಡ ಏನ್ ಕೊಟ್ಟಿದ್ದಾರೆ? ಬಾಣದ ಗುರುತನ್ನ ಕೊಟ್ಟಿದ್ದಾರೆ. ಅದನ್ನು ಸಹ ನಿಮ್ಮ ಬಾಣದ ಗುರುತಿನ ಸಹಾಯದಿಂದ ಇಲ್ಲಿ ಚುಕ್ಕಿಗಳ ಒಂದು ಸಹಾಯ ಕೊಟ್ಟಿದ್ದಾರೆ. ಆ ಚುಕ್ಕಿಗಳ ಸಹಾಯದಿಂದ ನೀವು ಬರೆಯೋದನ್ನ ಅಭ್ಯಾಸ ಮಾಡಿ ಖಾಲಿ ಜಾಗವನ್ನ ಇಲ್ಲಿ ಭರ್ತಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಯಾವ ಹಂತ ಇದೆ? ಮೂರನೇ ಹಂತ ಇದೆ ರೇಖಾಭ್ಯಾಸ ಮೂರು ಹಂತ. ಅದರಲ್ಲಿ ಯಾವ ಗೆರೆ ಕೊಟ್ಟಿದ್ದಾರೆ? ಫಸ್ಟ್ ಒನ್ ಅಲ್ಲಿ ಇದರಲ್ಲಿ ಒಟ್ಟು ನಾಲ್ಕು ಗೆರೆ ಬರುತ್ತಲ್ಲ, ನಾಲ್ಕು ರೇಖೆಗಳನ್ನ ಅಭ್ಯಾಸ ಮಾಡೋದಂತ ಬರುತ್ತೆ ಮಕ್ಕಳೇ. ಅದರಲ್ಲಿ ಫಸ್ಟ್ ಒನ್ ತ್ರೀ. ನೀವೇನು ಇಂಗ್ಲಿಷ್ ನಲ್ಲಿ ತ್ರೀ ಅಂತ ಹೇಳ್ತಿರಲ್ವಾ, ಕನ್ನಡದಲ್ಲಿ ನಾವು ಮೂರು ಅಂತ ಹೇಳ್ತೀವಲ್ವಾ. ಕನ್ನಡದಲ್ಲಿ ಇರುವಂತಹ ಮೂರನ್ನ ಕೂಡ ಬಾಣದ ಗುರುತಿನ ಸಹಾಯದಿಂದ ನೀವು ಬರಲಿಕ್ಕೆ ಕೊಟ್ಟಿದ್ದಾರೆ. ಇದನ್ನು ಚುಕ್ಕಿನ ಸಮಯದಿಂದ ಕಲ್ತ್ಬಿಟ್ಟು ಆ ಖಾಲಿ ಭಾಗದಲ್ಲಿ ಬರೆಯಿರಿ. ನೆಕ್ಸ್ಟ್ ಪುಟ ತಿರುಗಿಸಿ. ನೆಕ್ಸ್ಟ್ ಪುಟದಲ್ಲಿ ರೇಖಾಭ್ಯಾಸ ಹಂತ ಮೂರರ ಎರಡನೆಯ ಗೆರೆ ಅಥವಾ ರೇಖೆ ಯಾವುದು? ಉಲ್ಟಾ ತ್ರೀ. ಉಲ್ಟಾ ತ್ರೀಯನ್ನು ಕೂಡ ಬಾಣದ ಗುರುತಿನ ಸಹಾಯದಿಂದ ಬರೆದು ಖಾಲಿ ಜಾಗವನ್ನ ಭರ್ತಿ ಮಾಡಿ. ಹಾಗೆ ನೆಕ್ಸ್ಟ್ ಮೂರನೇ ರೇಖೆ ಯಾವುದು? ರೇಖಾಭ್ಯಾಸ ಹಂತ ಮೂರರಲ್ಲಿ ಮೂರನೇ ರೇಖೆ ಯಾವುದು? ಡಬ್ಲ್ಯೂ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಬಾಣದ ಗುರುತಿನ ಸಹಾಯದಿಂದ ನೋಡಿಕೊಂಡು ಅಭ್ಯಾಸ ಮಾಡಿ ಮಕ್ಕಳೇ. ನೆಕ್ಸ್ಟ್ ಲಾಸ್ಟ್ ಗೆರೆ ಯಾವುದು? ಉಲ್ಟಾ ಡಬ್ಲ್ಯೂ. ಉಲ್ಟಾ ಡಬ್ಲ್ಯೂ ಇದನ್ನು ನಾವು ಕನ್ನಡದಲ್ಲಿ ಲಾಭತ್ತು ತರಲು ಬರೀತೀವಲ್ವಾ? ಎಸ್. ಇದನ್ನು ಕೂಡ ಬಾಣದ ಗುರುತಿನ ಸಹಾಯದಿಂದ ಬರೆದು ಚುಕ್ಕಿಗಳನ್ನ ಸಹಾಯದಿಂದ ನೀವು ಇದನ್ನು ಪೂರ್ತಿಗೊಳಿಸಿ ಕೆಳಗಡೆ ಖಾಲಿ ಜಾಗವನ್ನ ಪೂರ್ಣ ಬರೀಬೇಕು. ಹೌದಾ ಮಕ್ಕಳೇ? ಹಾಗಾದ್ರೆ ನಾವಿವತ್ತು ರೇಖಾಭ್ಯಾಸ ಹಂತ ಒಂದು, ಹಂತ ಎರಡು, ಹಂತ ಮೂರರ ಒಂದು ರೇಖೆಗಳನ್ನು ನಾವು ಅಭ್ಯಾಸ ಮಾಡೋಣ. ಓಕೆನಾ? ಹಾಗಾದ್ರೆ ಅದು ಹೇಗೆ ಬರೆಯುವುದು ಅನ್ನೋದನ್ನು ನಾನು ನಿಮಗೆ ಕೆಲವೊಂದಿಷ್ಟು ರೇಖೆಗಳನ್ನ ಬರೆದು ತೋರಿಸ್ತೇನೆ. ನೀವು ಅದೇ ರೀತಿ ನಿಮ್ಮ ಪುಸ್ತಕದಲ್ಲಿ ಬರೆಯಬೇಕು ಮಕ್ಕಳೇ. ನಾವು ಫಸ್ಟ್ ಒಂದು ರೇಖಾಭ್ಯಾಸ ಹಂತ ಒಂದರಲ್ಲಿ ಜೀರೋವನ್ನು ನಾವು ಕಲಿಬೇಕಾಗುತ್ತೆ. ಹೌದಾ? ಹಾಗಾದ್ರೆ ಜೀರೋವನ್ನು ನಾವು ಎಡಗಡೆಯಿಂದ ಅಗಲಿಕೆಯನ್ನು ಪ್ರಾರಂಭ ಮಾಡಬೇಕು. ಫಸ್ಟ್ ಎಲ್ಲಗಡೆಯನ್ನು ಪ್ರಾರಂಭ ಮಾಡಿಕೊಂಡು ಎರಡನೇ ತಗೊಂಡು ಎಡಗಡೆಗೆ ಸೇರಿಸ್ಬೇಕು. ಹೀಗೆ ಓಕೆನಾ? ಬರಿತಾ ಬರಿತಾ ಹೋಗ್ಬೇಕು. ಹಾಗೆ ನಿಮಗೆ ಕನ್ನಡ ಕೋರ್ಸಲ್ಲಿ ಎರಡು ಗೆರೆ ಇದೆ ಅಲ್ವಾ ಮಕ್ಕಳೇ? ನೀವು ಕನ್ನಡ ಕೋರ್ಸಲ್ಲಿ ಬರೀತಾರೆ ಎಷ್ಟು ಗೆರೆ ಇರುತ್ತೆ? ಎಸ್, ಎರಡು ಗೆರೆ ಒಳಗಡೆ ಎರಡು ರೇಖೆ ಇರುವಂತ ಸಲ್ಲಿಸಿದ ಆ ಎರಡು ಗೆರೆ ಒಳಗಡೆ ಒಂದು ವೃತ್ತ ಇರಬೇಕು. ನೀವು ಯಾವುದೇ ಅಕ್ಷರವನ್ನು ಬರೀರಿ, ಎರಡು ಗೆರೆಗಳಿಗೆ ಸೇರಿಸಿ ಕೂಡ ಬರಿತಾ ಇರಬೇಕು. ನೆಕ್ಸ್ಟ್ ರೇಖೆ ಯಾವುದು? ನೆಕ್ಸ್ಟ್ ರೇಖೆ ಅರ್ಧ ವೃತ್ತ ಉಲ್ಟಾ ಯು. ಯಾವುದು? ಉಲ್ಟಾ ಯು. ಇದನ್ನ ಕೆಳಗಡೆಯಿಂದ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬರಬೇಕು. ಕೆಳಗಡೆಯಿಂದ ಪ್ರಾರಂಭ ಮಾಡ್ಕೋಬೇಕು, ಮೇಲ್ಗಡೆ ಹೋಗ್ಬೇಕು, ಬಲಗಡೆ ಬಂದು ಕೆಳಗಡೆ ಮತ್ತೆ ಅದನ್ನು ಸೇರಿಸಬೇಕು. ಕೆಳಗಡೆಯಿಂದ ಬಲ ಕೆಳಗಡೆಯಿಂದ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬರಬೇಕು. ಓಕೆನಾ? ನೋಡಿ, ಕೆಳಗಡೆಯಿಂದ ಪ್ರಾರಂಭ ಮಾಡ್ಕೊಂಡು ಎಡಗಡೆಯಿಂದ ಹೀಗೆ ತಗೊಂಡು ಮೇಲ್ಗಡೆಗಳಿಗೆ ಸೇರಿಸಿ ಮತ್ತೆ ಕೆಳಗಡೆಗೆ ಬರಬೇಕು. ಓಕೆನಾ ಮಕ್ಕಳೇ? ಎಸ್. ಈಗ ರೇಖಾಭ್ಯಾಸ ಹಂತ ಒಂದರಲ್ಲಿ ಎರಡು ರೇಖೆಗಳನ್ನ ಅಭ್ಯಾಸ ಮಾಡಿದ್ವಿ. ನೆಕ್ಸ್ಟ್ ರೇಖಾಭ್ಯಾಸ ಹಂತ ಎರಡರಲ್ಲಿ ಎಷ್ಟು ಗೆರೆಗಳಿದ್ದಾವೆ? ಒಟ್ಟು ಮೂರು ರೇಖೆಗಳನ್ನ ನೋಡ್ತೀವಿ. ಆ ಮೂರು ರೇಖೆಗಳೆಲ್ಲ ಈಗ ಸೀದಾ ಯು ಮೇಲ್ಗಡೆಗೆ ತಾಕ್ಸಿ ಕೆಳಗಡೆಗೆ ಟಚ್ ಮಾಡಿ ಸ್ವಲ್ಪ ಪ್ರಾಸಲ್ಲಿ ಮತ್ತೆ ಮೇಲ್ಗಡೆಗಳಿಗೆ ಸೇರಿಸ್ಬೇಕು. ಓಕೆನಾ? ನಿಮ್ಗೆಲ್ಲ ಆಗಲಿ ಬರುತ್ತೆ ಬರ್ಲಿಕ್ಕೆ. ಹೇಗೆ ಅಂತೇಳಿದ್ರೆ ನೀವು ಇತ್ತೀಚಿನ ಕಲ್ತು ಬಂದಿದ್ರಲ್ವಾ ಎ ಬಿ ಸಿ ಏನಿಲ್ಲ? ಎಸ್, ಅದೊಬ್ಬರೇ ನಿಮ್ಗೆ
ಯಾಕಪ್ಪ ಅಂತಂದ್ರೆ, ನಾವು ಚಿಕ್ಕವರಿದ್ದಾಗ ಅಥವಾ ನೀವು ಚಿಕ್ಕವರಿದ್ದಾಗ ನಾವೇನ್ ಮಾಡ್ಬೇಕು, ಕೆಳಗಡೆ ಫಸ್ಟ್ಗೆ ನಮಗೆ ಮೊದಲಿಗೆ ನಾವು ಕುಡ್ತಾ ಮೊದಲಿಗೆ ನಮ್ಗೆ ಬರಲ್ಲ ಅಲ್ವಾ ಬರೋದಕ್ಕೆ, ನಮ್ದು ಏನು ಶಾಲೆಗೆ ಸೇರ್ತೀವಪ್ಪ ಅನ್ನೋದು ನಮ್ಗೆ ಅಕ್ಷರಗಳು ಬರೀಲಿಕ್ಕೆ ಬರಬೇಕು ಅಲ್ವಾ. ಅಂತಹ ಸಂದರ್ಭದಲ್ಲಿ ನಾವು ಬರಹದ ಪೂರ್ವದಲ್ಲಿ ಕಲಿಯುವಂತ ಒಂದು ಅಭ್ಯಾಸ ಇದೆ. ನಾವೇನು ಬರೆಯೋದಕ್ಕಿಂತ ಮುಂಚಿತವಾಗಿ ನಾವು ಇಲ್ಲಿರುವಂತ ಅಭ್ಯಾಸವನ್ನ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಇದೇ ಅಭ್ಯಾಸವನ್ನ ಮಾಡ್ಬೇಕಾಗುತ್ತೆ. ಇದೇ ರೇಖಾಭ್ಯಾಸ ಮಾಡೋದ್ರಿಂದ ಏನು ಉಪಯೋಗ ಮ್ಯಾಮ್ ಅಂತ ನೀವು ಕೇಳ್ಬೇಕಲ್ವಾ. ರೇಖಾಭ್ಯಾಸ ಮಾಡೋದ್ರಿಂದ ಏನು ಉಪಯೋಗಪ್ಪ ಅಂತಂದ್ರೆ, ನಮ್ಮ ಅಕ್ಷರಗಳು ದುಂಡಾಗಿ ಬರೀಲಿಕ್ಕೆ ಬರುತ್ತೆ ನಮ್ಗೆ, ಹಾಗೆ ಬೇಗ ಬೇಗ ಕೂಡ ಅಕ್ಷರಗಳನ್ನ ಬರೀತಾ ಹೋಗ್ಲಿಕ್ಕೆ ಇದು ಅನುಕೂಲ ಆಗುತ್ತೆ. ಓಕೆನಾ. ಅದರಲ್ಲಿ ನೆಕ್ಸ್ಟ್ ಲೈನ್ ಯಾವ್ದಿದೆ, ನೆಕ್ಸ್ಟ್ ಗೆರೆ ಯಾವ್ದಿದೆ, ಉಲ್ಟಾ ಸಿ ಇದೆ, ಸ್ವಲ್ಪ ಪ್ರಾಸಿಗಳಿಗೆ ಹೀಗೆ ತಗೊಂಡ್ ಬನ್ನಿ, ತಗೊಂಡ್ ಬಂದು ಸೇರಿಸ್ತಾ ಹೋಗಿ. ಎರಡು ಗೆರೆಗಳಾದ್ರೆ ನೀವು ಬರೀಬೇಕು ಅಲ್ವಾ ಮಕ್ಕಳ. ಆ ಕಡೆ ಈ ಕಡೆ ಬರಿತಾ ಹೋದ್ರೆ ಸರಿ ಅನ್ಸಲ್ಲ ಅಲ್ವಾ. ಎಸ್, ನೆಕ್ಸ್ಟ್ ಲಾಸ್ಟ್ ಗೆರೆ ಯಾವ್ದು, ಸೀದಾ ಸಿ ಇದೆ. ಸೀದಾ ಸಿ ಅನ್ನ ಹೇಗೆ ಬರೀತಂದ್ರೆ ನಿಮ್ಗೆ ಅಲ್ಲಿ ಗೊತ್ತಿದೆ, ನಾನು ಇದನ್ನ ಹೇಳ್ಕೊಡೋದೇನು ಅವಶ್ಯಕತೆ ಇಲ್ಲ ನಿಮ್ಗೆ. ಅದನ್ನು ಸಹ ಹೇಳ್ಕೊಡ್ತೀನಿ ನೋಡಿ, ಮೇಲ್ಗಡೆಯಿಂದ ಕೆಳಗಡೆಗೆ ಬಂದು ಇದನ್ನು ಸೇರಿಸ್ತಾ ಹೋಗಿ. ಮೇಲ್ಗಡೆಗೆ ಸ್ವಲ್ಪ ಕ್ಲಾಸ್ ತಗೊಂಡು ಕೆಳಗಡೆಗೆ ಸೇರಿಸಿ. ಎಸ್, ಈಗ ರೇಖಾಭ್ಯಾಸ ಅಂತ ಎರಡರಲ್ಲಿ ಮೂರು ರೇಖೆಗಳನ್ನ ನೋಡಿದ್ವಿ. ನೆಕ್ಸ್ಟ್ ರೇಖಾಭ್ಯಾಸ ಅಂತ ಮೂರಲ್ಲಿ ಒಟ್ಟು ಎಷ್ಟು ರೇಖೆಗಳನ್ನು ನೋಡ್ತೀವಿ, ಒಂದು ಎರಡು ಮೂರು ನಾಲ್ಕು ರೇಖೆಗಳನ್ನ ನೋಡ್ತೀವಿ. ಅದನ್ನು ಮೊದಲನೇ ರೇಖೆ ಯಾವ್ದಿದೆ ಮಕ್ಕಳೆ, ತ್ರೀ ಇದೆ, ಮೂರು ಇದೆ. ಮೂರನ್ನ ಈ ಬರೆಯೋದು, ಹೀಗೆ ಅರ್ಧ ಉತ್ತರ ಸ್ವಲ್ಪ ತಗೊಳ್ಳಿ, ಮತ್ತೆ ಅರ್ಧ ನೀವು ಮೂರನ್ನ ಕಲ್ತಿದ್ರಲ್ವಾ ಮ್ಯಾಥ್ಸ್ ಅಲ್ಲಿ ಬಂದಿದ್ರಲ್ವಾ, ಒಂದು ಹಂಡ್ರೆಡ್ ನಂಬರ್ಸ್ ಬರ್ದಿರ ಕಲ್ತಿದ್ರಲ್ವಾ, ಬಂದೇ ಬರುತ್ತೆ ಎಲ್ಲರಿಗೂ. ಎಸ್, ಬರ್ದೇ ಇರೋರು ಒಂದ್ಸಲ ಇದನ್ನ ನೋಡ್ಕೊಳ್ಳಿ, ಅರ್ಧ ಇಷ್ಟು ವೃತ್ತವನ್ನ ತಗೋಬೇಕು, ಮತ್ತೆ ಅರ್ಧ ಇಷ್ಟು ವೃತ್ತವನ್ನ ತಗೋಬೇಕು, ಇದು ತ್ರೀ ಆಗುತ್ತೆ. ನೆಕ್ಸ್ಟ್ ತ್ರೀಯನ್ನ ಬರೆಯೋದು ಕಲ್ತಿ ಅಲ್ವಾ. ಇದನ್ನು ಕೂಡ ಸ್ವಲ್ಪ ಅದೇ ಮೇಲ್ಗಡೆ ಸೀದಾ ತ್ರೀ ಬಂದಂಗೆ ಉಲ್ಟಾ ತ್ರೀ ಬರೆಯೋದಷ್ಟೇ. ಅದನ್ನ ನಾವು ಫಸ್ಟ್ ಹೀಗೆ ತಿಳಿಸಿದ್ವಿ, ಇದನ್ನ ನಾವು ಬರಗಡೆ ತಿಳಿಸಿದ್ವಿ, ಮೇಲ್ಗಡೆ ಎರಡೆ ತಿಳಿಸಿದ್ವಿ, ಕೆಳಗಡೆ ಉಲ್ಟಾ ತ್ರೀಯನ್ನ ಬರಗಡೆ ತಿಳಿಸಿದ್ವಿ ನೋಡಿ. ಅರ್ಧ ಉದ್ದ ಸ್ವಲ್ಪ, ಮತ್ತೆ ಅರ್ಧ ಉದ್ದ ಸ್ವಲ್ಪ ನೋಡಿ, ಇದನ್ನ ತೋರಿಸ್ತೀವಿ. ಅರ್ಧ ಉದ್ದ ಸ್ವಲ್ಪ, ಮತ್ತೆ ಅರ್ಧ ಉದ್ದ ಸ್ವಲ್ಪ ಸೈಡ್ ಉದ್ದ ಅಂತ ಹೇಳಿ, ಹೌದಾ. ಹೀಗೆ ಬರೆಯೋದನ್ನ ಮಾಡ್ಕೊಂಡ್ರೆ ನಿಮಗೆ ಉಲ್ಟಾದ್ರಿ ಬರೀತೆ ಕಷ್ಟ ಆಗಲ್ಲ. ಓಕೆನಾ ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ ನೆಕ್ಸ್ಟ್ ಮೂರನೇ ಕಸ ಅಂತ ಮೂರನೇ ನೆಕ್ಸ್ಟ್ ಬೇರೆ ಯಾವುದು, ಡಬ್ಲ್ಯೂ. ಡಬ್ಲ್ಯೂ ಹೇಗೆ ಬರೆಯೋದು ಗೊತ್ತಿದೆ ಅಲ್ವಾ ನಿಮಗೆ. ಎಸ್, ಡಬ್ಲ್ಯೂ ನ ಮೇಲ್ಗಡೆಯಿಂದ ಕೆಳಗಡೆ ಸ್ವಲ್ಪ ಜೆ ತಗೊಂಡು ಸಣ್ಣ ಜೇನು, ಮತ್ತೆ ತಿರ್ಗಾ ಇದ್ರ ವಿರುದ್ಧವಾಗಿ ಉಲ್ಟಾ ಜೆಯನ್ನ ಬರೆಯಿರಿ. ಓಕೆನಾ ನೋಡಿ, ಸೀದಾ ಜೆ ಉಲ್ಟಾ ಜೆ ವಿರುದ್ಧ, ಅಪೋಸಿಟ್ ಬೋರ್ಡಲ್ಲಿ ನಾವು ಅಪೋಸಿಟ್ ವಿರುದ್ಧದಲ್ಲಿ ಬರೆಯೋದು ಉಲ್ಟಾ ಜೆ, ಹೀಗೆ ಸೀದಾ ಜೆ ಉಲ್ಟಾ ಜೆ ಬರೆಯೋದು. ಓಕೆನಾ, ಬರೆಯೋ ಗೊತ್ತಲ್ವಾ ಒಮ್ಮೆ. ಎಸ್, ನೆಕ್ಸ್ಟ್ ಲಾಸ್ಟ್ ರೇಖೆ ಯಾವುದು, ಎಸ್ ಉಲ್ಟಾ ಡಬ್ಲ್ಯೂ. ಉಲ್ಟಾ ಡಬ್ಲ್ಯೂ ಕೂಡ ಉಲ್ಟಾ ಮಾಡಿ ಇದೇ ಜೇನ ಕೆಳಗಡೆ ನೇರ ಉಲ್ಟಾ ಮಾಡ್ಬೇಕಷ್ಟೇ. ಹೀಗೆ ಬರೆಯೋದು. ಹಾಗೆ ಇದನ್ನ ನಾವು ಕನ್ನಡದಲ್ಲಿ ಲಾಭತ್ತು ಅಂತ ಕೂಡ ಹೇಳ್ತೀವಿ. ಕನ್ನಡದಲ್ಲಿ ಲಾಭತ್ತು ಅಂತ ಕೂಡ ನಾವು ಹೇಳ್ತೀವಿ. ಬಂದಲ್ವ ಮಕ್ಕಳೆಲ್ಲರಿಗೂ, ಸುರೇಖೆಗಳನ್ನು ಬರೆಯೋದನ್ನು ನೀವು ಕಲಿಬೇಕು. ಹಾಗೆ ಮುಂದೆ ಇದನ್ನ ಹಂತಗಳಿದ್ದಾವೆ, ಅವರು ನಾಳೆ ಕ್ಲಾಸ್ ನೋಡಿದ್ವಿ. ಆದ್ರೆ ಇವತ್ತಿನ ಕ್ಲಾಸ್ನಿಂದ ನಾವೇನು ನೋಡಿದ್ವಿ, ರೇಖಾಭ್ಯಾಸ ಅಂತ ಒಂದು, ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದಿಷ್ಟು ರೇಖೆಗಳ ವಿನ್ಯಾಸಗಳನ್ನ ನೋಡಿದ್ವಿ, ತಿಳ್ಕೊಂಡ್ವಿ ಅಲ್ವಾ. ಆಮೇಲೆ ಒಂದೇ ತರಗತಿ ರೇಖಾಭ್ಯಾಸ ಪಾಠದಲ್ಲಿ ರೇಖಾಭ್ಯಾಸ ಹಂತ ಒಂದು, ರೇಖಾಭ್ಯಾಸ ಹಂತ ಎರಡು, ರೇಖಾಭ್ಯಾಸ ಹಂತ ಮೂರು, ಇದರಲ್ಲಿ ಬರುವಂತ ರೇಖೆಗಳ ಒಂದು ಅಭ್ಯಾಸಗಳನ್ನ ನಾವು ಮಾಡಿದ್ವಿ ಅಲ್ವಾ. ಅದರಲ್ಲೇ ನಾಳೆ ತರಗತಿಯಲ್ಲಿ ನಾವು ಇದರ ಮುಂದಿನ ಹಂತಗಳನ್ನ ನೋಡೋಣ. ಥ್ಯಾಂಕ್ ಯು.